ರಾಜ್ಯದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಬಹಳ ಜೋರಾಗಿದೆ। ಒಂದು ಕಡೆ ಈಗಾಗಲೇ ಕೆಲವರು ಹೇಳಿದ್ರು ಸರ್ಕಾರ ಹೋದರೂ ಪರವಾಗಿಲ್ಲ ವರದಿ ಅನುಷ್ಠಾನಗೊಳಿಸಲೇಬೇಕು ಅಂತ ಹೇಳಿ। ಈಗ ಕಾಂಗ್ರೆಸ್ ದವರು ಮತ್ತೊಂದು ಕಡೆಯಲ್ಲಿ ವರದಿಯಲ್ಲಿ ಏನಿದೆ ಅನ್ನುವಂತದ್ದು ಗೊತ್ತಾಗಬೇಕು ಅದಾದ್ಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು। ಇನ್ನು ಕೆಲವರು ಈ ವರದಿನೇ ಬೇಡ ಅನ್ನುವಂತ ಅಭಿಪ್ರಾಯವೂ ಕೂಡ ಬರ್ತಾ ಇದೆ। ಇಲ್ಲದ್ರ ಮಧ್ಯೆ ಇದೇ ತಿಂಗಳಲ್ಲಿ ಜಾತಿ ಗಣತಿ ವರದಿಯ ರಿಲೀಸ್ ಗೆ ಸಿದ್ಧತೆಯೂ ಕೂಡ ನಡೆಯತಾ ಇದೆ। ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಜಾತಿ ಜನಗಣತಿ ಮಾಡಿಸಿದ್ರು। ಇದರ ವರದಿ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಈಗ ಸ್ವೀಕರಿಸಿದ್ದು ವರದಿ ಜಾರಿಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ವ್ಯಕ್ತವಾಗ್ತಿದೆ। 10 ವರ್ಷವಾದರೂ ವರದಿ ಬಹಿರಂಗ ಆಗದ ಹಿನ್ನೆಲೆ ಹಿಂದುಳಿದ ವರ್ಗಗಳ ನಾಯಕರು ಒತ್ತಡ ಹಾಕ್ತಿರೋದು ಸಿಎಂ ಗೆ ನುಂಗಲಾರದ ತುತ್ತಾಗಿದೆ। ಇದರ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಕೂಡ ವರದಿ ಬಹಿರಂಗಕ್ಕೆ ಆಗ್ರಹಿಸಿದ್ದಾರೆ। ನಮ್ಮದೊಂದು ವರದಿ ಕ್ಯಾಬಿನೆಟ್ ಮುಂದೆ ಹೋಗಿ ಚರ್ಚೆ ಆಗಿ ಅದನ್ನ ಅಕ್ಸೆಪ್ಟ್ ಆದ್ರೆ ಪ್ರಾಯಶ ಇಟ್ಸ್ ಎ ಪರ್ಮನೆಂಟ್ ಡಾಕ್ಯುಮೆಂಟ್। ಒಂದು ಸಲ ಸಮೀಕ್ಷೆ ಮಾಡಿದಂತ ವರದಿಯನ್ನ ನೋಡಿದ್ರೆ ಅದು ಜಾತಿ ಆಧಾರದ ಮೇಲೆ ಏನು ಅವರದು ಸಂಗ್ರಹ ಮಾಡಿದ ಸಂಖ್ಯೆ ಬಲ ನೋಡಿದ ಮೇಲೆ ಗೊತ್ತಾಗ್ತದೆ। ಆಗ ಅವರು ವಿರೋಧ ಮಾಡೋದಿಲ್ಲ ಅಂತ ನಾನು ಭಾವಿಸ್ತೀನಿ। ಈ ಖರ್ಚಾಗಿದೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ನನ್ನ ಎಲ್ಲರತ್ರ ನನ್ನ ಕೋರಿಕೆ ಅಷ್ಟೇ। ಇನ್ನು ಜಾತಿ ಜನಗಣತಿ ವರದಿಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ। ಸಚಿವರಾದ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ ಚರ್ಚೆ ನಡೆಯದೆ ಪರ ವಿರೋಧ ಹೇಗಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ। ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಸದನದಲ್ಲಿ ಚರ್ಚೆ ಆಗಬೇಕು ಸೋ ಅದು ಇನ್ನು ನೋಡದೆ ಪರ ವಿರೋಧ ತಿಳಿಕೆ ಆಗೋಲ್ಲ ಚರ್ಚೆ ಆಗಲಿ ಆದ್ಮೇಲೆ ನೋಡೋ ಅದರ ಬಗ್ಗೆ चर्चे मुझे सारी तरह केल्ती है सो ब्यूटी आफ् डेमोक्रेसी इज बेसिकली स्वल्प एसेंट इज डिसेंट इज एसेंट आफ् डेमोक्रेसी सो पर विरोध इदे सो अब खंडित कोने कैबिनेट तरती अभिप्राय पड़ू पब्ली ओपिनियन पड़े मान्य मुख्यमंत्री को निर्णय सरकार निर्णय माती सरकार निवेन नम निर्तते सो सरकार निर्णय तक कैबिनेट तरती सन्मान्य मुख्यमंत्री ಅದರ ಪ್ರಕಾರ ಮಾಡುತ್ತೀವಿ। ವರದಿಯಲ್ಲಿ ಏನಿರಬೇಕು ಅಂತ ಸಿದ್ದರಾಮಯ್ಯ ಅವರೇ ಹೇಳಿ ಬರೆಸಿದ್ದಾರೆ ಅನ್ನೋದು ಬಿಜೆಪಿ ಅವರ ನೇರ ಮಾತು। ಸಿಎಂ ಸ್ಥಾನ ಅಲುಗಾಡುತ್ತಿದೆ ಅದಕ್ಕೆ ಸಿದ್ದರಾಮಯ್ಯಗೆ ಜಾತಿ ಗಣತಿ ನೆಪವಾಗಿದೆ ಅಂತ ಟಾಂಗ್ ಕೊಟ್ಟರು। ಏನೋ ನೀವು ಹಿಂದುಳಿದ ಸಮುದಾಯದ ಚಾಂಪಿಯನ್ ಆಗಕ್ಕೆ ಹೋಗಬೇಡಿ। ಮೋದಿ ಅವರು ದೇಶದಲ್ಲೇ ಹಿಂದುಳಿದ ವರ್ಗದಿಂದ ಬಂದಂತ ಪ್ರಧಾನಮಂತ್ರಿಗಳವರು ದೇಶಕ್ಕೆ ಅದರಿಂದ ನಿಮಗೆ ಮನಸಿಲ್ಲ ಜಾತಿ ಗಣತಿ ನೀವು ಹೇಳಿ ಮಾಡಿಸಿರುವಂತದ್ದು ಅಂತ ಹೇಳಿ ನಿಮ್ಮ ಪಾರ್ಟಿಯವರೇ ಇವತ್ತೂ ಕೂಡ ತುಮಕೂರಿನ ಒಬ್ಬ ಕಾಂಗ್ರೆಸ್ ಶಾಸಕರು ಮಾಜಿ ಮಂತ್ರಿಗಳು ನಾನು ವಿರೋಧ ಇದ್ದೀನಿ ಅಂತ ಹೇಳಿದ್ದಾರೆ। ಯಾಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಆಗಲೇ 2 ವರ್ಷ ಹತ್ರ ಆಗ್ತಾ ಬಂದಿದೆ 2 ವರ್ಷದಲ್ಲಿ ಯಾವತ್ತೂ ಕೂಡ ಇದರ ಬಗ್ಗೆ ಮಾತನಾಡದೇ ಇದ್ದವರು ಅವರ ಮುಖ್ಯಮಂತ್ರಿ ಸ್ಥಾನ ಅಳ್ಳಾಡ್ತಿದೆ ಅಂತ ತಕ್ಷಣ ನೆನಪಾಯ್ತು। ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ನಿಜವಾಗಲೂ ಕೂಡ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕರೇ ಆಗಿದ್ದಿದ್ರೆ ಇವತ್ತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕಂತ ಪ್ರಾಮಾಣಿಕ ಕಳಕಳಿ ಇದ್ದಿದ್ರೆ ಹಿಂದೆ 2018 ರಲ್ಲಿ ಮುಖ್ಯಮಂತ್ರಿಗಳು ಇದ್ದಾಗ ಏನೋ 165 ಕೋಟಿ ಖರ್ಚು ಮಾಡಿ ವರದಿ ತಯಾರು ಮಾಡಿಸಿದ್ದಾರೆ ಅವಾಗಲೇ ಅನುಷ್ಠಾನ ಮಾಡಬಹುದಿತ್ತು ಯಾರು ತಡೆದ್ರು ಸಿದ್ದರಾಮಯ್ಯ ಅವರನ್ನ। ಒಳಮೀಸಲಾತಿ ಜಾರಿಗೆ ಒತ್ತಾಯ ನಾಳೆ ಬಿಜೆಪಿ ನಿಯೋಗದಿಂದ ಸಿಎಂ ಭೇಟಿ। ಬಸವರಾಜ ಬೊಮ್ಮಾಯಿ ಅವಧಿಯ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗೆ ಒಳಮೀಸಲಾತಿ ಹಂಚಿಕೆ ಮಾಡಲಾಗಿತ್ತು ಆದರೆ ಅನುಷ್ಠಾನಕ್ಕೆ ತಂದಿರಲಿಲ್ಲ। ಈವರೆಗೂ ಬರಿ ಭರವಸೆಯಾಗಿಯೇ ಉಳಿದಿದೆ। ಹಾಗಾಗಿ ಈಗ ಒಳಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬಿಜೆಪಿ ಒತ್ತಡ ಹಾಕಲು ಮುಂದಾಗಿದೆ। ಈ ಹಿನ್ನೆಲೆ ನಾಳೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಸಂಸದ ಗೋವಿಂದ ಕಾರಜೋಳ ನಿಯೋಗ ಸಿಎಂ ಭೇಟಿಗೂ ನಿರ್ಧರಿಸಿದೆ। ಬಂದ್ ಕಡೆ ಮೂಡ ಕೇಸ್ನಿಂದ ಪಾರಾಗೋದು ಹೇಗೆ ಅಂತ ಸಿಎಂ ಸಿದ್ದರಾಮಯ್ಯ ಯೋಚಿಸುತ್ತಿದ್ದರೆ ಮತ್ತೊಂದು ಕಡೆ ಜಾತಿ ಜನಗಣತಿ ಹಾಗೂ ಒಳಮೀಸಲಾತಿಯ ರಾಜಕೀಯ ಜಟಾಪಟಿ ಜೋರಾಗ್ತಿದೆ। ಬ್ಯೂರೋ ರಿಪೋರ್ಟ್ ನ್ಯೂಸ್ 18। ಈಗ ರಾಜ್ಯ ರಾಷ್ಟ್ರ ಹಾಗೂ ವಿದೇಶಿ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ। ಭಾರತದ ಹಿರಿಯ ಉದ್ಯಮಿ ಕೊಡುಗೆ ದಾನಿ ಟಾಟಾ ಸಮೂಹ ಸಂಸ್ಥೆಗಳ ಮಾಲೀಕ ರತನ್ ಟಾಟಾ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ। ಮುಂಬೈನ ಬೀಚ್ ಕ್ಯಾಂಡಿ ಆಸ್ಪತ್ರೆಯ ಐಸಿಯುನಲ್ಲಿ ರತನ್ ಟಾಟಾರಿಗೆ ಚಿಕಿತ್ಸೆ ನೀಡಲಾಗ್ತಿದೆ। ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ರತನ್ ಟಾಟಾ ಸೋಮವಾರ ಆಸ್ಪತ್ರೆಗೆ ದಾಖಲಾಗಿದ್ದರು।
ವೈದ್ಯಕೀಯ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇಡಿಯಿಂದ ದಾಖಲಾಗಿದ್ದ ಪ್ರಾಸಿಕ್ಯೂಷನ್ ದೂರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಮ್ಮತಿಸಿದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಚು ಹಾಗೂ ಅವರ ಪತ್ನಿ ಬೆಂಗಳೂರಿಗೆ ಆಗಮಿಸಿದ್ರು. ಇಂದು ರಾಜಭವನಕ್ಕೆ ಭೇಟಿ ಕೊಟ್ಟರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಇದ್ರು. ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಬೆಂಗಳೂರಿನಲ್ಲಿ ಮತ್ತೆ ಪಾಕ್ ಮೂಲದ 14 ಮಂದಿಯನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಿಂಗ್ ಪಿನ್ ಪರ್ವೇಜ್ ನೀಡಿದ ಮಾಹಿತಿಯ ಮೇರೆಗೆ ನಾನಾ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿ ಈವರೆಗೆ ಒಟ್ಟು 22 ಪಾಕ್ ಪ್ರಜೆಗಳನ್ನ ಬಂಧಿಸಲಾಗಿದೆ. ಎರಡನೇ ಪೋಕ್ಸೋ ಕೇಸ್ನಲ್ಲಿ ಜೈಲಿಂದ ಬಿಡುಗಡೆಯಾಗಿರುವ ಮುರುಘಾಸ್ವಾಮಿ ವಿರುದ್ಧ ಸಂತ್ರಸ್ತ ಬಾಲಕಿಯ ತಾಯಿ ಚಿತ್ರದುರ್ಗದ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ಸಂತ್ರಸ್ತರಿಗೆ ಜೀವ ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಮುರುಘಾಸ್ವಾಮಿಯನ್ನ ಬಂಧಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಪ್ರದೇಶದಲ್ಲಿ ಉಗ್ರರಿಂದ ಅಪಹರಣಕ್ಕೆ ಒಳಗಾಗಿದ್ದ ಓರ್ವ ಯೋಧನ ಶವ ಪತ್ತೆಯಾಗಿದೆ. ಯೋಧನ ದೇಹದಲ್ಲಿ ಹಲವು ಗುಂಡಿನ ಗುರುತುಗಳಿವೆ. ನಿನ್ನೆ ಟೆರಿಟೋರಿಯಲ್ ಆರ್ಮಿಯ 161 ಯೂನಿಟ್ಗೆ ಸೇರಿದ ಇಬ್ಬರು ಸೈನಿಕರನ್ನ ಅಪಹರಿಸಲಾಗಿತ್ತು. 2024 ಸಾಲಿನ ರಸಾಯನಶಾಸ್ತ್ರ ವಿಭಾಗದ ನೋಬೆಲ್ ಪ್ರಶಸ್ತಿ ಪ್ರಕಟವಾಗಿದೆ. ವಿಜ್ಞಾನಿಗಳಾಗಿರುವಂತಹ ಡೇವಿಡ್ ಬೇಕರ್, ಡೆಮಿಸ್ ಹೆಸ್ಸಾಬಿಸ್, ಜಾನ್ ಜಪ್ಪರ್ಗೆ ನೋಬೆಲ್ ಪ್ರಶಸ್ತಿ ದೊರೆತಿದೆ. ಫ್ಲೋರಿಡಾಗೆ ಮೆಲ್ಟನ್ ಚಂಡಮಾರುತ ಅಪ್ಪಳಿಸಲಿದೆ. ಆದಷ್ಟು ಬೇಗ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಅಂತ ಫ್ಲೋರಿಡಾ ನಿವಾಸಿಗಳಿಗೆ ಅಲ್ಲಿನ ಸರ್ಕಾರ ಮುನ್ನೆಚ್ಚರಿಕೆ ನೀಡಿದೆ. ಫ್ಲೋರಿಡಾದಲ್ಲಿ ಭಾರಿ ಗಾಳಿ ಮಳೆಯಾಗ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ. ಮೈಸೂರಿನಲ್ಲಿ 7ನೇ ದಿನದ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮ ಜೋರಾಗಿದೆ. ಅರಮನೆಯಲ್ಲಿ ನವರಾತ್ರಿ ವೈಭವಕ್ಕೆ ಯದುವೀರ್ ಒಡೆಯರ್ ಚಾಲನೆ ನೀಡಿದ್ರು. ಅರಮನೆಯ ಕನ್ನಡಿ ತೊಟ್ಟಿಯಲ್ಲಿ ಸರಸ್ವತಿ ಪೂಜೆ ನೆರವೇರಿಸಿದ್ರು.